ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಪ್ರಸ್ತುತ 2019-20 ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭವಾಗಲಿದೆ ಎಂದು ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 2019-20 ಸಾಲಿನಿಂದ ತುಮಕೂರು ಜಿಲ್ಲೆ ಶಿರಾ ನಗರದಲ್ಲಿ ನೂತನವಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಪ್ರಾರಂಭಗೊಳ್ಳುತ್ತಿದೆ. ಈ ಸಂಸ್ಥೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಭಾಗಗಳ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳು ಪ್ರಾರಂಭಗೊಳ್ಳಲಿವೆ. ಪ್ರತಿ ವಿಭಾಗದಲ್ಲಿ 60 ಸೀಟ್ಗಳು ಲಭ್ಯವಿರುತ್ತವೆ. ಈ ಒಂದು ಸುವರ್ಣಾವಕಾಶವನ್ನು ತುಮಕೂರು ಜಿಲ್ಲೆ ಹಾಗೂ ಶಿರಾ ತಾಲೂಕಿನ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಲು ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯಪ್ರವೃತ್ತರಾಗಿದ್ದೇವೆ. ಮತ್ತೆ ಮುಂದಿನ ಬೇಡಿಕೆಗೆ ಅನುಗುಣವಾಗಿ ನಾವು ತಯಾರಿದ್ದೇವೆ. ಕುಡಿಯುವ ನೀರಿನ ತೊಂದರೆಯನ್ನು ಮೇವ್ ಬ್ಯಾಂಕು ಪಂಚಾಯತ್ನಲ್ಲಿ ಒಂದು ಇನ್ನೊಂದು ಪಂಚಾಯತಿ ಬಜೆ ಮಾಡಕ್ಕೆ ಪಂಚಾಯತಿ ಬಜೆ ಮಾಡಕ್ಕೆ ಈಗ ಮಳೆ ಬಂದರೆ ಸ್ವಲ್ಪ ಸರಿ ಹೋಗ್ತದೆ ಒಂದು ಸ್ವಲ್ಪ, ಇಲ್ಲದ್ರೆ ಸ್ವಲ್ಪ ಪ್ರಾರಂಭ ಮಾಡೋದು ಮಾಡಿ. ಶಾಲೆಗಳನ್ನು ಮಾಡಿಕೊಳ್ತಾರೆ, ಕಾಲಕ್ಕೆ ತಂಗ ತಕ್ಕನಾಗಿ ಯಾವ ರೀತಿಯ ಅನುಕೂಲ ಅವಶ್ಯಕತೆ ಇದೆಯೋ ಅವಶ್ಯಕತೆಗೆ ಲಗತ್ತಾಗ್ತದೆ. ಅದರಲ್ಲಿ ನಾನು ನಮ್ಮ ಪ್ರಿನ್ಸಿಪಾಲ್ ನನಗೆ ಅವರ ಮಾರ್ಗದರ್ಶನ ಅಂದರೆ ಮಾಹಿತಿ ಒದಗಿಸೋದರ ಜೊತೆಗೆ ಭಾಳ ಶ್ರಮ ಪಟ್ಟು ಅವರು ಡೆಲ್ಲಿಗೆ 4-5 ಸಾರಿ ಹೋಗಿ ಬಂದು ಈ ಕೆಲಸದಲ್ಲಿ ನನಗೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿದ್ರು, ಸಹಕಾರ ನೀಡಿದ್ರು, ಬೆಂಬಲ ನೀಡಿದ್ರು. ಯಾಕೆಂದರೆ ಅವರು ಈ ಸರ್ಕಾರ ಕಳೆದ ಸರ್ಕಾರ ಹೋದ ದಿವಸ ಪಾಲಿಟೆಕ್ನಿಕ್ ಕಾಲೇಜ್ ಅಂದರೆ ಅವರೊಬ್ಬರೇ, ಅಲ್ಲಿ ಬಿಲ್ಡಿಂಗು ಇಲ್ಲಿ ಇವರು ಒಂದು ಕೂತ್ಕೊಳ್ಳೋ ಕುರ್ಚಿನೂ ಇರಲಿಲ್ಲ, ಒಂದು ಕೂತ್ಕೊಳ್ಳೋಕ್ಕೆ ಒಂದು ಪ್ಲಾಸ್ಟಿಕ್ ಕುರ್ಚಿನೂ ಇರಲಿಲ್ಲ, ಅದಕ್ಕೂ ಅವಕಾಶ ಆಗಿತ್ತು. ಈ 3 ಕೋರ್ಸ್ಗಳು ಸಿಬ್ಬಂದಿ ಎಲ್ಲ ರೀತಿಯ ಸಿಬ್ಬಂದಿ ಹಣಕಾಸು ಎಲ್ಲ ಬರುತ್ತೆ ಬಂದಿದೆ ಸರ್. ತಾಂತ್ರಿಕವಾಗಿ ಎಷ್ಟು ಜನ ಈಗಾಗಲೇ ಎಷ್ಟು ಅಮೌಂಟ್ ಬಂದಿದೆ? 30 ಲಕ್ಷ ರಿಲೀಸ್ ಆಗಿದೆ. ಅದು 30 ಲಕ್ಷಕ್ಕೆ ಬೇಕಾಗಿರೋ ಒಂದು ಉಪಕರಣಗಳನ್ನೆಲ್ಲ ನಾವು ತಂದಿದ್ದೀವಿ. 30 ಲಕ್ಷ 30 ಲಕ್ಷಕ್ಕೆ ಬೇಕಾದಂಥ ಪೀಠೋಪಕರಣ ಇದು ಅವಶ್ಯಕತೆಗಳನ್ನು ನಾವು ಆಗಲೇ ಕೊಂಡುಕೊಂಡು ನಮ್ಮ ಕೇಂದ್ರ ಜಿಲ್ಲಾ ಮಟ್ಟದ ಪಾಲಿಟೆಕ್ನಿಕ್ ಕಾಲೇಜ್ ಮುಖಾಂತರ ಕೊಂಡುಕೊಂಡು ರೆಡಿ ಇದೆ. 40 ಕಂಪ್ಯೂಟರ್ ಸೆಂಟರ್ ಪರ್ಚೇಸ್ ಆಗಿ ಬಂದಿದೆ. 40 ಕಂಪ್ಯೂಟರ್ ಪ್ರೆಸೆಂಟ್ ಇನ್ನು 30ಕ್ಕೆ ನಾನು ಡಿಮ್ಯಾಂಡ್ ಕೊಟ್ಟಿದ್ದೀನಿ. ಇನ್ನು 50 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಕೊಟ್ಟಿದ್ದೀನಿ, ಸದ್ಯದಲ್ಲೇ ಪೂರೈಸ್ತಾರೆ. ಸಿಬ್ಬಂದಿ ಅಲ್ಲೇದೇ ಬರುತ್ತಾ ಇಲ್ಲ ಡೆಪ್ಯುಟೇಷನ್? ಡೆಪ್ಯುಟೇಷನ್ ಎಲ್ಲ ಡೆಪ್ಯುಟೇಷನ್ ಎಲ್ಲ ಬೇರೆ ಬೇರೆ ಇಬ್ಬರು ಕ್ಲರಿಕಲ್ ಸ್ಟಾಫ್ ಮತ್ತು SDA ಒಂದು ಸೈಂಟಿಸ್ಟು ಮುದ್ದೆ ಗ್ರೂಪ್ನ ಒಂದಿತ್ತು, ಅದು FDಯಿಂದ ಆರ್ಡರ್ ಬಂದಿದೆ, ಇಡೀಲಿದೆ. ನಾಳೆ ನಮಗೆ ಸಿಗುತ್ತೆ. ಒಂದೊಂದು ಬ್ರ್ಯಾಂಚ್ ಫಸ್ಟ್ ಇಯರ್ ಟೋಟಲ್ 3 ವರ್ಷಕ್ಕೆ ಆದಮೇಲೆ 6 ಜನ ಅಭ್ಯರ್ಥಿ ಅನಿಸಿದ್ದು ಅಷ್ಟು ಕೊಡ್ತಾರೆ. ಆಮೇಲೆ ಸೆಕೆಂಡ್ ಇಯರಿಗೆ 4 ಆಗುತ್ತೆ, ಥರ್ಡ್ ಇಯರ್ಗೆ 6. ಈ SDR ಏನಾದರೂ ಮಾಡಿ ಸ್ವಲ್ಪ ಏರೋನಾಟಿಕಲ್ ಇದು ಈ HAಯಲ್ಲಿ ಇರೋದ್ರಿಂದ
ಸ್ವಲ್ಪ ಪ್ರೋತ್ಸಾಹ ಎಫ್ ಡಿಯಿಂದ ಇ ಎನ್ ಸಿ ಮತ್ತೆ ಏರೋನಾಟಿಕಲ್ ಇಂಜಿನಿಯರಿಂಗ್ಗೆ ಪೋಸ್ಟ್ ಸ್ಯಾಂಕ್ಷನ್, ನೆಕ್ಸ್ಟ್ ಇಯರ್ ಇಂದ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ. ಈಗ ಕಟ್ಟಿರೋ ಕಟ್ಟಡ 3 ವರ್ಷಗಳಿಗೆ ಮಾತ್ರ ಇರೋದ್ರಿಂದ, ಮತ್ತೆ ಎ ಐ ಸಿ ಟಿ ನಿಯಮಗಳು ತುಂಬಾ ಬಿಗಿ ಆಗಿದ್ರಿಂದ ನಾನೇನು ಯೋಚನೆ ಮಾಡಿದೆ ಅಂತಂದ್ರೆ, ಒಂದ್ಸತಿ ಅನುಮೋದನೆ ತಗೊಂಬಿಟ್ಟು ನೆಕ್ಸ್ಟ್ ಇಯರ್ಗೆ ಈಗ ಎಕ್ಸಿಸ್ಟಿಂಗ್ ಪಾಲಿಟೆಕ್ನಿಕ್ಗಳಲ್ಲೇ 50% ಸೀಟ್ಗಳು ಕಟ್ ಮಾಡಿದ್ರು, ನೋ ಅಡ್ಮಿಷನ್ ಕ್ಯಾಟಗರಿಗೆ ಹಾಕ್ಬಿಟ್ಟಿದ್ರು, ತಮ್ಮ ಗಮನಕ್ಕೆ ಬಂದಿರಬಹುದು. ಅದೆಲ್ಲ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಪತ್ರ ಬರೆದುಬಿಟ್ಟು ಸರ್ಕಾರದಿಂದ ಸ್ಪೆಷಲ್ ಇಂಟ್ರೆಸ್ಟ್ ಇದ್ದು ಈಗ ನಮ್ದು ಆಲ್ರೆಡಿ ಪ್ರಾರಂಭ ಆಗಿದೆ. ಅಂದ್ರೆ ಈಗ ಈ ಲೆಟರ್ ತಗೊಂಡು ನಾಳೆ ಕೊಡ್ತಾ ಇದ್ದೀವಿ ನಾನು, ಅದನ್ನ ಕೋರ್ಟ್ ಕೊಡ್ತಾರೆ, ಕಾಲೇಜ್ ಕೋರ್ಟ್ ಕೊಡ್ತಾರೆ, ಕಾಲೇಜ್ ಕೋರ್ಟ್ ಕೊಟ್ಬಿಟ್ಟು ಕೌನ್ಸಿಲಿಂಗ್ ಅಲ್ಲಿ ಸೇರಿಸ್ತಾರೆ ಸರ್. ಇದನ್ನ ನಾವು ಇ ಡಿ ಬರೀತಾರೆ ಸರ್, ಇಮಿಡಿಯೇಟ್ ಆಗಿ ನಾನು 3-4 ದಿವಸದೊಳಗಡೆಗೆ. ಆಮೇಲೆ ಕೌನ್ಸಿಲಿಂಗ್ ಆಗ್ಬೇಕಾದ್ರೆ ನಮಗೆ ಕೋರ್ಟ್ ಇರುತ್ತೆ, ಮಕ್ಕಳು ಕೇಳ್ತಾರೆ ಸಿರಾ ಪಾಲಿಟೆಕ್ನಿಕ್ ಬೇಕಾ ನಿಮಗೆ ಶಿರಾ. ಶಾಸಕರಾದ ಬಿ ಸತ್ಯನಾರಾಯಣ್ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಹೌದು, ಇವತ್ತು ಶಿರಾದಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಮಂಜೂರಾತಿ ಪರಿಪೂರ್ಣವಾಗಿ ಸಿಕ್ಕಿದೆ. 3 ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ, ಒಂದು ಮೆಕ್ಯಾನಿಕಲ್, ಒಂದು ಎಲೆಕ್ಟ್ರಿಕಲ್, ಇನ್ನೊಂದು ಒಂದು ಸಿವಿಲ್. 3 ವ್ಯವಸ್ಥೆ ಇವತ್ತು ನಮ್ಮ ಮಕ್ಕಳಿಗೆ ಓದೋದಕ್ಕೆ, ಪಾಲಿಟೆಕ್ನಿಕಲ್ಲಿ ಎಜುಕೇಷನ್ ತಗೊಳ್ಳಿಕ್ಕೆ, ತನ್ಮೂಲಕ ಒಳ್ಳೆಯ ನೌಕರಿನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿಂದೆ ಕಟ್ಟಡ ನಿರ್ಮಾಣ ಆಗಿತ್ತು, ಅದಕ್ಕೆ ಸೂಕ್ತವಾದ ಇನ್ನೂ 10 ಹಲವಾರು ಅಂಶಗಳ ಅವಶ್ಯಕತೆ ಇತ್ತು. ಈ ವರ್ಷದಲ್ಲಿ ನಾವು ಭಾಳ ಇಂಟ್ರೆಸ್ಟ್ ಕೊಟ್ಟು ಭಾಳ ಫಾಲೋ ಮಾಡಿ ಅವುಗಳನ್ನೆಲ್ಲ ತಂದು ಇವತ್ತು ಅನುಮತಿ ಪಡ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಅನುಮತಿ ಪಡ್ಕೊಂಡು ಈ ವರ್ಷದಿಂದಲೇ ಪ್ರಾರಂಭ ಮಾಡ್ತೇವೆ. ಎಷ್ಟು ಸ್ಟೂಡೆಂಟ್ಸ್? ಒಂದು ತರಗತಿಗೆ 60 ಜನದಂತೆ 3 ವಿಭಾಗಗಳನ್ನು ತೆಗೆದಿದ್ದೀವಿ. ಅದರಲ್ಲಿ 60x60x60 180 ಜನ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಟ್ರೇಡ್ಗಳು ತರೋದಕ್ಕೆ ಇಲ್ಲಿ ಅನುಕೂಲಗಳನ್ನು ಮಾಡ್ತಿರೋದಕ್ಕೆ ಬೇರೆ ಬೇರೆ ವಿವಿಧ ಶಾಖೆಗಳಲ್ಲಿ ನಮ್ಮ ಯಾವುದು ಏರೋನಾಟಿಕಲ್ ಇ ಎನ್ ಸಿ ಏರೋನಾಟಿಕಲ್ ಇವುಗಳಲ್ಲಿ ಮುಂದಿನ ವರ್ಷಗಳಲ್ಲಿ ನಾವು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡಿಕೊಂಡಿದ್ದೇವೆ. ನಾನು ಸಿರಾದಲ್ಲೂ ಒಂದು ರೀತಿಯಲ್ಲಿ ಒಂದು ವರ್ಕ್ಶಾಪನ್ನು ಕೊಡಿ ಅಂತ ನಾನು ಆಗಲೇ ಡಿಮ್ಯಾಂಡ್ ಮಾಡಿದ್ದೀನಿ. ಡಿಮ್ಯಾಂಡೆಲ್ಲ ನಾನೇ ಮಾಡಬೇಕು ಅಂತ ಇದ್ದೀನಿ. ಹಾಗಾಗಿ ಅದನ್ನು ಮುಂದಿನ ದಿವಸಗಳಲ್ಲಿ ಪ್ರಯತ್ನ ಪಟ್ಟು 10 ಎಕರೆ ಭೂಮಿ ಇಟ್ಟಿದ್ದೀನಿ. ಅದರಲ್ಲಿ ಒಂದು 3 ಎಕರೆ KSRTC ಬಸ್ ಸ್ಟ್ಯಾಂಡಿಗೆ ಬೇಕಾಗುತ್ತೆ. ಇನ್ನು ಉಳಿಕೆ ಜಮೀನಿನಲ್ಲಿ 200 ಬೇರೆ ಬೇರೆ ರಸ್ತೆ ಸಾರಿಗೆ ಸಂಸ್ಥೆಯ ಅನುಕೂಲಕ್ಕಾಗುವಂಥದ್ದು, ಒಟ್ಟಾರೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡ್ತೇನೆ. ನಾ ಈಗಲೂ ಬಸ್ಸಸ್ ಯಾವ ಬರ್ತಾ ಇಲ್ಲ ರಾತ್ರಿ ಹೊತ್ತು ಶಿರಕ್ಕೆ ಅಲ್ಲ, ಅವುಗಳು ತಾಂತ್ರಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಮಧುಗಿರಿ ಡಿಪೋ ಆದಮೇಲೆ ಸ್ವಲ್ಪ ನಮಗೆ ತೊಂದರೆಗಳು ಕಾಣ್ತಾ ಇದ್ದಾವೆ. ಅವುಗಳನ್ನೆಲ್ಲ ಸರಿಪಡಿಸ್ಲಿಕ್ಕೆ ಈ ಪಾರ್ಲಿಮೆಂಟ್ ಲೋಕಸಭೆ ರಿಸಲ್ಟ್ ಬಂದ ಮೇಲೆ ನಾವು ಅವುಗಳನ್ನ ಮೀಟಿಂಗ್ ಕರೆದು ನಮ್ಮ ಜಿಲ್ಲೆದೇ ಸಪರೇಟ್ ವ್ಯಾಪ್ತಿ ಇಟ್ಕೊಂಡು ಆ ವ್ಯಾಪ್ತಿನಲ್ಲಿ ಏನೇನು ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಬಸ್ ಬೇಕು, ಎಲ್ಲೆಲ್ಲಿ ಸೆಟ್ಲ್ ಬೇಕು, ಎಲ್ಲ ಮಕ್ಕಳಿಗೆ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಬಸ್ಗಳನ್ನು ರೂಟ್ಗಳನ್ನು ಮಾಡೋದಕ್ಕೆ ಎಲ್ಲ ರೀತಿ ಕ್ರಮ ತಗೊಳ್ತೇವೆ. ನಮ್ಮ ಮೇವ್ ಬ್ಯಾಂಕ್ 3 ಕಡೆ ಓಪನ್ ಆಗಿದೆ, ಇನ್ನು ಬೇರೆ ಕಡೆ ಓಪನ್ ಮಾಡೋದೇನು ಯೋಜನೆ ಇದೆಯಾ ಅಥವಾ ಗೋಶಾಲೆ? ಮೇವ್ ಬ್ಯಾಂಕ್ ನಂತರ ಪರಿಸ್ಥಿತಿ ನೋಡಿಕೊಂಡು ಗೋಶಾಲೆಗಳು. ಗೋಶಾಲೆ ಆಮೇಲೆ ಉಳಿಗೆರೆಯಲ್ಲಿ ನೀರಿಗೆ ತುಂಬ ಪ್ರಾಬ್ಲಮ್ ಅಂತ ಅನೇಕ ಊರುಗಳಲ್ಲಿ ಇದೆ. ಆ ಇಮ್ಮಿಡಿಯೇಟಾಗಿ ನಾವು ಅಟೆಂಡ್ ಮಾಡಿದ್ವಿ, ಅಲ್ಲೂ ಪ್ರಯತ್ನ ಪಟ್ಟಿದ್ದೀವಿ. ಉಡುಗೆನಲ್ಲೂ ಕೆಲವು ಕಡೆ ನಾವು ಎಷ್ಟೇ ಮಾಡಿದರೂ ನೀರು ಸಿಗ್ತಾ ಇಲ್ಲ, 1200 ಅಡಿ 250 ಅಡಿ ಕೊರೆದ್ರೂ ನೀರು ಸಿಗ್ತಾ ಇಲ್ಲ. ಅಂಥ ಕಡೆ ನಾವು ಟ್ಯಾಂಕರ್ ಮೂಲಕ ಸಪ್ಲೈ ಮಾಡುವಂಥ ಅಂತಿಮ ಪರಿಸ್ಥಿತಿಗೆ ಬರುವಂಥ ವಾತಾವರಣ ಕಾಣಿಸ್ತಾ ಇದೆ ಕೆಲವು ಹಳ್ಳಿಗಳಲ್ಲಿ. ಅಂಥ ಕಡೆ ಎಲ್ಲ ಆ ಥರ ಸಪ್ಲೈ ಮಾಡ್ತೇವೆ. ಇನ್ನು ಬೇರೆ ಕಡೆ ನೀರು ಸಿಕ್ಕ ಕೂಡ ತೊಂದರೆ ಇಲ್ಲ, ನಾವು ಎಷ್ಟು ಬೇಕಾದರೂ ಕೊರೆಸಿ ಅವಶ್ಯಕತೆಗೆ ಅನುಗುಣವಾಗಿ ನಾವು ಮಾಡ್ತೇವೆ. ಆಮೇಲೆ ಶಿರಾದಲ್ಲಿ ಟ್ರಾಫಿಕ್ ಸಿಗ್ನಲ್ ಇದೆ, ಯಾರು ಆಪರೇಟ್ ಆಗ್ತಾ ಇಲ್ಲ ಅದು. ಈ ಖಾಸಗಿ ಬಸ್ ನಿಲ್ದಾಣ ನವೀಕರಣ ನಡೀತಾ ಇದೆ,
ಎಲ್ಲ ಬಸ್ಸಸ್ ಜಾಮ್ ಆಗ್ಬಿಟ್ಟು ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ತಾತ್ಕಾಲಿಕ ಒಂದು ಹೊಸ ಟ್ರಾಫಿಕ್ ಸಿಗ್ನಲ್ ಇದ್ರು ಅದು ಆಪರೇಟ್ ಅದನ್ನ ಮಾಡಿಸೋಣ. ಅದು ಟ್ರಾಫಿಕ್ ಸಿಗ್ನಲ್ ಅನ್ನ ಟ್ರಾಫಿಕ್ನವ್ರಿಗೆ ಪೊಲೀಸ್ ಇಲಾಖೆಗೆ ವಹಿಸ್ಕೊಟ್ಟಿದ್ದಾರೆ. ಅದನ್ನ ಅವರು ನಮ್ಮ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಸಿ ಅದು ಸಂಬಂಧಪಟ್ಟ ರಿಪೇರಿ ಫೋನ್ ತಗೊಳಪ್ಪ ಡಿವೈಸ್. ಒಂದ್ಸರಿನೂ ಅದು ಆಪರೇಟ್ ಆಗಿಲ್ಲ, ಯಾವಾಗ್ಲೂ ಹೇಗಂದ್ರಾಗೆ ಹೋಗ್ತಾ ಇರ್ತಾರೆ. ಮಾಡ್ತಾ ಇದ್ದೀನಿ, ಶಾಲೆ ಮಕ್ಕಳೆಲ್ಲ ಮಾಡ್ತೀನಿ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಆಗುತ್ತೆ, ಏನು ಅದು ನಾವು ಮಾಡಿರೋ ಟ್ರಾಫಿಕ್ ಅದಾಗುತ್ತೆ. ಇನ್ನು ಉಳಿದಂತೆ ಹೊಸ ಬಸ್ ಸ್ಟ್ಯಾಂಡು, ಸಿವಿಲ್ ಬಸ್ ಸ್ಟ್ಯಾಂಡು, ಏನಂದರೆ KSRTC ಮತ್ತು ಸಿವಿಲ್ ಬಸ್ ಸ್ಟ್ಯಾಂಡ್ಗಳಲ್ಲಿ ನವೀಕರಣ ಯೋಜನೆಗಳನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿ ಕೆಲಸಗಳು ಪ್ರೋಗ್ರೆಸಿವ್ ಆಗಲಿದ್ದಾವೆ. ಆದಷ್ಟು ಬೇಗ ಅವುಗಳನ್ನು ಪರಿಪೂರ್ಣ ಮಾಡಿ ಕಾಲದ ಅವಧಿ ಒಳಗಡೆನೆ ಅವುಗಳನ್ನು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಬಿಟ್ಕೊಡ್ತೇವೆ. ಇಲ್ಲ, ಅದು ಮುನ್ಸಿಪಲ್ ಆಡಳಿತಕ್ಕೆ ಕೊಟ್ಟಿದ್ದೇವೆ. ಅವರು ಕಾಲಕಾಲಕ್ಕೆ ಬಾಡಿಗೆಯನ್ನು. ಹಲೋ, ನಮಸ್ತೆ. ಈ ಟೌನಲ್ಲಿ ಇದ್ರದ್ದು ಯಾವುದು ಸರ್ ಟ್ರಾಫಿಕ್ ಸಿಗ್ನಲ್ ಲೈಟ್ ಹಾಕಿದ್ದೀರಾ ಸರ್ಕಲಲ್ಲಿ ಹಾಕ್ಸಿದ್ದೀರಾ? ಅದು ಸ್ಟಾರ್ಟಿಂಗಲ್ಲಿ ಒಂದೆರಡು ದಿವಸ ಒಂದು ತಿಂಗಳ ಎರಡು ತಿಂಗಳ ನಡೀತು, ಈಗ ನಿಂತೋಗಿದೆ. ಅದರಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಅದು ಅವಶ್ಯಕತೆ ಇದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಅದು ರಿಪೇರಿ ಮಾಡಿಸ್ಬೇಕು, ಬೇಗ ಮಾಡಿಸ್ಬೇಕು. ಮಾಡ್ತೀವಿ ಅಂತ ನೀವು ಮೂರು ನಾಲ್ಕು ತಿಂಗಳಾಯ್ತಲ್ಲ ಅದಕ್ಕೆ ಕೆಟ್ಟೋಗಿ. ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅದು ರೆಡಿ ಮಾಡಿಸಿ. ಅದು ಸಾರ್ವಜನಿಕರಿಗೆ ಆ ಸರ್ಕಲ್ ಒಂದೇ ನಮ್ಮಲ್ಲಿ ಇದಾಗಿರೋದು, ಬ್ಯುಸಿ ಇರೋದು. ಬೇಗ ಮಾಡಿಸ್ಬೇಕು, ಬೇಗ ವಿತಿನ್ ಅದೇನು ರಿಪೇರಿ ಕೆಲಸ, ಒಂದು 20 ದಿವಸ 15 ದಿವಸದ ಒಳಗಡೆ ಮುಗಿಸ್ಬಿಡ್ಬೋದು, ಅಷ್ಟು ಬೇಕಾಗಲ್ಲ. ತಕ್ಷಣ ಇಮ್ಮಿಡಿಯೇಟ್ ಗಮನ ಕೊಡಿ. ಕಡೆದಾಗೆ ಶಿರಾ ಕ್ಷೇತ್ರದಲ್ಲಿ ಎಷ್ಟು JDS ಮತ್ತು ಕಾಂಗ್ರೆಸ್ ಎರಡು ಸಮ್ಮಿಶ್ರ ಇದರಲ್ಲೇ ಹೊಂದಾಣಿಕೆಯಲ್ಲಿ ಲೋಕಸಭೆ ಚುನಾವಣೆ ನಡೆಸಿದ್ರು, ಅದರಲ್ಲಿ ಎಷ್ಟು ಮತ ಬರ್ಬೋದು? ಜನ ಹೇಳಬೇಕು, ನಾವು ಹೇಳೋಕ್ಕಾಗಲ್ಲ. ಅಲ್ಲ, ನಿಮ್ಮ ಅಭಿಪ್ರಾಯ. ನಾವು ಎರಡು ಸೇರಿ ನಮ್ಮದೇ ಪಕ್ಷ ಮುಂದಿದೆ ಅಂತ ನಾವು ಸ್ವಾಭಾವಿಕವಾಗಿ ಹೇಳ್ತೇವೆ. ಇಟ್ ಇಸ್ ಎ ಕಾಮನ್ ಫಿನೋಮಿನ. ಯಾವ ಪಕ್ಷದವರು ತೋಟು ತಗೊಂಬನ್ನು ನನಗೆ ಗೆಲ್ಲೋದು ಅಂತಾನೆ, ಆ ಥರ ತಗೊಳ್ಳಿ, ರಿಸಲ್ಟ್ ಬಂದ ನೋಡಿ. ಕರ್ನಾಟಕದಲ್ಲಿ ಎಷ್ಟು ಬರ್ಬೋದು? ಅದೇ ಊಹೆ ಪೋಹೆ, ಅದೆಲ್ಲ ಬಾಕ್ಸಲ್ಲಿ ಸೀಕ್ರೆಟ್ ಬ್ಯಾಲೆಟಲ್ಲಿ ಬಚ್ಚಿಕ್ಕಿದ್ದೀವಿ, ಬೀಗ ಹಾಕಿಕ್ಕಿದ್ದೀವಿ. ನನಗೂ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ಲ, ದೇಶದ ರಾಷ್ಟ್ರಪತಿಗೂ ಗೊತ್ತಾಗಲ್ಲ, ಪ್ರಧಾನಮಂತ್ರಿಗೂ ಗೊತ್ತಾಗಲ್ಲ. ಇದೆಲ್ಲ ಅದಕ್ಕೆ ಒಂದು ದಿನಾಂಕ ನಿಗದಿ ಮಾಡಿದ್ದೀವಿ, ಆ ದಿನಾಂಕದಂದು ಹೊರಗಡೆ ಬರುತ್ತೆ. ಅವತ್ತಿನ ಎಲ್ಲರೂ ನೋಡೋದಕ್ಕೂ ಸ್ವತಂತ್ರರಾಗಿದೆ. ಶಿರಾದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಅನಿಲ್ ಕುಮಾರ್ ಜಿಯವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ನಾನು ಮೇಜರ್ ಅನಿಲ್ ಕುಮಾರ್ ಅಂತ ಹೇಳಿ ಈ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಶಿರಾ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಸಂಸ್ಥೆ 2019-20 ಸಾಲಿನಲ್ಲಿ ನೂತನವಾಗಿ ಶಿರಾ ನಗರದಲ್ಲಿ ಒಂದು ಹಿರಿಯೂರು ಒಂದು ರಸ್ತೆಯ ರೇಷ್ಮೆ ಫಾರಂನ ಒಂದು ಆವರಣದಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ ನವದೆಹಲಿಯಿಂದ 3 ಬ್ರ್ಯಾಂಚ್ಗಳಿಗೆ ಅನುಮೋದನೆ, ಪ್ರವೇಶಾನುಮೋದನೆ ಸಿಕ್ಕಿದೆ. ಯಾವ್ಯಾವುದು ಅಂತಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು. ಪ್ರತಿಯೊಂದು ವಿಭಾಗದಲ್ಲೂ ಕೂಡ 60 ವಿದ್ಯಾರ್ಥಿಗಳಿಗೆ ಪ್ರವೇಶದ ಅನುಕೂಲತೆಗಳು ಇರ್ತದೆ, ಅವಕಾಶಗಳು ಇರ್ತದೆ. ಇದು 3 ವರ್ಷದ ಡಿಪ್ಲೊಮಾ ಕೋರ್ಸು. ಈ ಒಂದು ಡಿಪ್ಲೊಮಾ ಮಾಡಿದ ಮೇಲೆ ಅವರಿಗೆ ಒಂದು ಅವಕಾಶಗಳು ಸಾಕಷ್ಟು ಇರುತ್ತೆ. ಬಿ ಇ ಮಾಡಬೇಕು ಅಂತಂದರೆ ಬಿ ಇನಾದರೂ ನೋಡ್ಬೋದು, 3 ವರ್ಷ ಬಿ ಇ ಇರುತ್ತೆ. ಇಲ್ಲ ಕೆಲಸಕ್ಕೆ ಸೇರ್ಬೋದು ಅಂತಂದರೆ ಸಾಕಷ್ಟು ಕೆಲಸದ ಒಂದು ಅವಕಾಶಗಳು ಇರ್ತದೆ. ಈ ಒಂದು ಡಿಪ್ಲೊಮಾ ಏನಕ್ಕಪ್ಪ ಮಾಡಬೇಕು ಅಂದರೆ ಆದಷ್ಟು ಕೆಳ ಮಧ್ಯಮ ವರ್ಗದ ಅತ್ಯಂತ ಬಡ ಹಿಂದುಳಿದ ಮಕ್ಕಳ ಪ್ರತಿಭಾವಂತ ಮಕ್ಕಳಿಗೆ ಒಂದು ತಾಂತ್ರಿಕ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಘನ ಕರ್ನಾಟಕ ಸರ್ಕಾರ ಈಗ ಆಲ್ಮೋಸ್ಟ್ ಪ್ರತಿಯೊಂದು ತಾಲೂಕು ಅಥವಾ 2 ತಾಲೂಕುಗಳು ಅಂದಂತೆ ಪಾಲಿಟೆಕ್ನಿಕ್ಗಳನ್ನ ಪ್ರಾರಂಭ ಮಾಡ್ತಾ ಇದೆ. ನಮ್ಮದು ಕೂಡ 2016 ಒಂದು ಅನುಮೋದನೆ ಸಿಕ್ತು.
ಕಟ್ಟಡ ನಿರ್ಮಾಣ ಆಯಿತು 2018 ಅನಿವಾರ್ಯ ಕಾರಣಗಳಿಂದ ಒಂದು ಉಪಕರಣಗಳು ಮತ್ತು ಪುಸ್ತಕಗಳ ಲಭ್ಯತೆ ಕಳೆದ ವರ್ಷ ಒಂದು MLA ಎಲೆಕ್ಷನ್ ಇದ್ದಿದ್ದರಿಂದ ನಾವು ಪ್ರೊಕ್ಯೂರ್ ಮಾಡ್ಕೊಳೋಕ್ಕಾಗಲಿಲ್ಲ. ಹಾಗಾಗಿ ಒಂದು AICTEಯಿಂದ ಪ್ರವೇಶ ಅನುಮೋದನೆ ನಮ್ಗೆ ದೊರಕಲಿಲ್ಲ ಲಾಸ್ಟ್ ಇಯರ್. ಹಾಗಾಗಿ ಈ ವರ್ಷ ಸಾಕಷ್ಟು ಒಂದು 30 ಲಕ್ಷ ರೂಪಾಯಿದು ಪುಸ್ತಕಗಳು, ಲ್ಯಾಬ್ ಇಕ್ವಿಪ್ಮೆಂಟ್ಸು ಎಲ್ಲ ಬಂದಿದೆ. ಇನ್ನು 50 ಲಕ್ಷದ ಉಪಕರಣಗಳು ಬರಲಿವೆ. ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು 40 ಕಂಪ್ಯೂಟರ್ಗಳು ಬಂದಿದೆ, ಸಾಕಷ್ಟು ಗ್ರಂಥಾಲಯದ ಸೌಲಭ್ಯಗಳಿದ್ದಾವೆ. ಈ ಒಂದು ಸಕಲ ಸನ್ನದ್ಧ ರೀತಿಯಲ್ಲಿ ಯಾವುದೇ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ಮುನ್ನೆಚ್ಚರಿಕೆಯನ್ನು ತಗೊಂಡು ಒಂದು ಪ್ರತಿಭಾವಂತ ಮಕ್ಕಳಿಗೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನಾವು ನೀಡೋದಕ್ಕೆ ಈ ಒಂದು ಸಿರಾ ನಗರದಲ್ಲಿ ಬಯಸ್ತೀವಿ. ಆದ್ದರಿಂದ ಈ ಒಂದು ಅವಕಾಶವನ್ನು ನಮ್ಮ ಬರದ ನಾಡಿನ ಸ್ಥಿರ ಮಕ್ಕಳು, ಅತ್ಯಂತ ಹಿಂದುಳಿದ ಮಕ್ಕಳು ಅವಕಾಶವನ್ನು, ಸುವರ್ಣ ಅವಕಾಶವನ್ನು ಬಳಸಿಕೊಂಡು ತಾವು ಇಲ್ಲಿ ಪ್ರವೇಶನವನ್ನು ಪಡಿಬಹುದು ಅಂತೇಳ್ಬಿಟ್ಟು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಪ್ರವೇಶ ಹೇಗೆ ಪಡಿಬೇಕು ಅಂತೇಳ್ಬಿಟ್ಟು ನಿಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ಬೋದು. ಏನಪ್ಪ ಅಂತಂದರೆ ಆನ್ಲೈನ್ನಲ್ಲಿ ನೀವು www.dtecarnic ಅಲ್ಲಿ ಹೋದರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ, ಅದನ್ನು ನೀವು ಫಿಲಪ್ ಮಾಡಿ ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡ್ಬೋದು. ಅಷ್ಟೊಂದು ನನಗೆ ಆನ್ಲೈನ್ನಲ್ಲಿ ನಾನು ಮಾಡೋದಕ್ಕೆ ಅವಕಾಶ ಬರೋದಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಏನೊಂದು ಕಂಪ್ಯೂಟರ್ ಅದು ಗೊತ್ತಿಲ್ಲ ಅಂತ ಅಂದರೆ, ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ದೊರಕ್ತಾ ಇದೆ. ಅಪ್ಲಿಕೇಶನ್ ಫಾರಮ್ನ ನಾವು ನಾಮಿನಲ್ ಫೀಸಲ್ಲಿ ಕೊಡೋದಕ್ಕೆ, ಎಲ್ಲರಿಗೂ ಬಂದವರಿಗೆ ಸಿಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಪ್ಲಿಕೇಶನ್ ತೊಗೊಂಡು ಫಿಲಪ್ ಮಾಡಿ ಸಬ್ಮಿಟ್ ಮಾಡೋದಕ್ಕೂ ಕೂಡ ನೀವು ಫ್ರೀಯಾಗಿ ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕಲ್ಲಿ ಅಥವಾ HMS ಪಾಲಿಟೆಕ್ನಿಕಲ್ಲಿ ಅಥವಾ ಹಿರಿಯೂರು ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ನೀವು ಈ ಒಂದು ಈ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಇದೊಂದು ಸಬ್ಮಿಷನ್ಗೆ 19ನೇ ತಾರೀಕು ಕೊನೆಯ ದಿನಾಂಕ ಅಂತ ನಿಗದಿಪಡಿಸಿದ್ದಾರೆ ಸದ್ಯದಲ್ಲಿ. ಅದು ಇನ್ನೂ ಮುಂದುವರಿಯುವ ಒಂದು ಅವಕಾಶಗಳನ್ನು ಇದ್ದಾವೆ. ಸದ್ಯದಲ್ಲಿ 19ನೇ ತಾರೀಕು ಕಡೆ ದಿನಾಂಕ ಆಗಿರುತ್ತೆ. ಹಾಗೆಯೇ ಈ ಒಂದು ಈ ಡಿಪ್ಲೊಮಾ ಏನಕ್ಕೆ ಮಾಡಬೇಕು, ಈಗ ಒಂದು SLC ಆದ ತಕ್ಷಣ ಮಕ್ಕಳು ತಾವು ಇಂಜಿನಿಯರಿಂಗೇ ಮಾಡಬೇಕು ಅಂತ ಅಂದರೆ, ನನ್ನ ಒಂದು ನಿಖರವಾದ ಒಂದು ಏನು ಅಭಿಪ್ರಾಯ ಏನಪ್ಪ ಅಂತಂದರೆ, ಇಂಜಿನಿಯರಿಂಗೇ ಮಕ್ಕಳು ಮಾಡಬೇಕು ಅಂತ ಅಂದರೆ ಅಕಸ್ಮಾತ್ ಅವರು IITಗೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ಇಂಟೆಲಿಜೆಂಟ್ ಅಲ್ಲ ಒಂದು ಅಂತ ಅಂದರೆ, ಡಿಪ್ಲೊಮಾದಲ್ಲೇ ಸೇರಿಬಿಟ್ರೆ ಅವನಿಗೆ ರೂಟ್ ಫಿಕ್ಸ್ ಆಗಿಬಿಡುತ್ತೆ. ಡಿಪ್ಲೊಮಾ ಲೆವೆಲಲ್ಲೇ ಅವನು 3 ವರ್ಷ ಡಿಪ್ಲೊಮಾ ಮಾಡಿದ್ದಾದಮೇಲೆ 3 ವರ್ಷ ಇಂಜಿನಿಯರಿಂಗ್ನ ಅವ್ನು ಎಲ್ಲೇ ಈವನ್ ಕರ್ನಾಟಕದ ರಾಜ್ಯದ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಎಕ್ಸೆಪ್ಟ್ NIT ಸೂರತ್ಕಲ್ಲು ಮತ್ತು IITs, ಅದು ಬಿಟ್ಬಿಟ್ಟು ಮಿಕ್ಕಿದೆ ಎಲ್ಲ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಕೂಡ ಡಿಪ್ಲೊಮಾ ಕೋಟ 20% ಇದೆ. ನಿಮಗೆ PUC 2 ವರ್ಷ ಸಿಕ್ಕಾಬಟ್ಟೆ ಟ್ಯೂಷನ್ನು ಬರ್ಡನ್ನು ಬಿಟ್ಬಿಟ್ಟು ಇಲ್ಲಿ ಮಕ್ಕಳು ಆರಾಮಾಗಿ ಇಂಜಿನಿಯರಿಂಗ್ ಸೀಟ್ನ ತಗೋಬೋದು. ಹಾಗಾಗಿ ಯಾವುದೇ ಒಳ್ಳೆಯ ಒಂದು ವಿದ್ಯಾಸಂಸ್ಥೆಯಲ್ಲಿ ಅವರು ಇಂಜಿನಿಯರಿಂಗ್ ಶಿಕ್ಷಣನ ಪಡೆದು, ಹಾಗೆಯೇ ಇಂಜಿನಿಯರಿಂಗ್ ಶಿಕ್ಷಣ ಪಡಿಬೇಕಾದ್ರೆ ಅವ್ರಿಗೆ ತಾಂತ್ರಿಕ ವಿಷಯಗಳು ಇಲ್ಲಿ ಆಲ್ರೆಡಿ ಒಂದು ಕೆಲ ಮಟ್ಟದಲ್ಲಿ ಓದಿರೋದ್ರಿಂದ ತಾಂತ್ರಿಕ ವಿಷಯಗಳಲ್ಲಿ ಅವರು ಒಳ್ಳೆ ಅಂಕಗಳನ್ನು ಗಳಿಸೋದಕ್ಕೆ, ಒಳ್ಳೆಯ ಒಂದು ರೀತಿಯಲ್ಲಿ ಇಂಜಿನಿಯರ್ಗಳಾಗೋದಕ್ಕೆ ಈ ಒಂದು ಡಿಪ್ಲೊಮಾ ವಿದ್ಯಾಭ್ಯಾಸ ಅನುಕೂಲ ಮಾಡಿಕೊಡುತ್ತೆ. ಹಾಗೆಯೇ ಸಪೋಸ್ ಮುಂದಕ್ಕೆ ಓದೋಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಸಾಕಷ್ಟು ಉದ್ಯೋಗ ಅವಕಾಶಗಳು ನಾವಿಲ್ಲಿ ಏನಪ್ಪ ಅಂತಂದ್ರೆ, ಅದಕ್ಕೋಸ್ಕರ ಯೋಚನೆ ಮಾಡಿ ಕೋರ್ ಬ್ರಾಂಚಸ್ನ ತಗೊಂಬಂದಿದ್ದೀವಿ, ಸಿವಿಲ್ಲು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು. ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ ಅವರಿಗೆ ಪ್ರೈವೇಟಲ್ಲಿ ಎಲ್ಲಿ ತನಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಎಲ್ಲಿ ತನಕ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಅಲ್ಲಿ ತನಕ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರ್ಸ್ಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಹಾಗೆಯೇ ಯಾವುದೇ ಇಂಡಸ್ಟ್ರೀಸ್ಗೆ ಹೋದ್ರೂ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬೇಕಾಗುತ್ತೆ. ಹಾಗೆಯೇ ಯಾವುದೇ ಇಂಡಸ್ಟ್ರೀಸ್ಗೆ ಮತ್ತು KEBಲಿ ಎಲ್ಲೇ ಹೋದ್ರೂ ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಅತಿ ಅವಶ್ಯಕತೆ ಇದೆ. ಹಾಗೆ ಕರ್ನಾಟಕದ ಆಯ್ದ ಹಳೆ ಪಾಲಿಟೆಕ್ನಿಕ್ಗಳಲ್ಲಿ ಮಾತ್ರ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಇತ್ತು ಇಲ್ಲಿ ತನಕ ವಿದ್ಯುತ್ ವಿಭಾಗ. ಈಗ ಹೊಸದಾಗಿ ಪ್ರಾರಂಭ ಆಗಿರೋ ಒಂದು 45 ಪಾಲಿಟೆಕ್ನಿಕ್ಗಳು ಆದ್ರೂ ಕೂಡ ಅದರಲ್ಲಿ ಯಾವುದರಲ್ಲೂ ವಿದ್ಯುತ್ ವಿಭಾಗ ಇರಲಿಲ್ಲ. ನಮ್ಮದು ಒಂದು ನಮ್ಮ ಸಂಸ್ಥೆಯಲ್ಲಿ ವಿದ್ಯುತ್ ವಿಭಾಗ ತುಂಬ ವರ್ಷಗಳಾದಮೇಲೆ ಪ್ರಥಮವಾಗಿ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ಹೇಳೋದಕ್ಕೆ ನನಗೆ ಹೆಮ್ಮೆ ಹಾಗೂ ಸಂತೋಷ ಆಗ್ತಾ ಇದೆ. ಹಾಗೆಯೇ ನಮ್ಮ ಮಾಜಿ ಸಚಿವರಾದ ಜಯಚಂದ್ರ ಅವರ ದೂರದೃಷ್ಟಿ ಫಲವಾಗಿ, ಅಂದರೆ ಈಗ ಒಂದು ನಿಟ್ಟೂರಿನಲ್ಲಿ ಒಂದು HAL ಬರ್ತಾ ಇದೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ತರಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಈಗ ನಮ್ಮ ಹಾಲಿ ಶಾಸಕರಾದಂಥ ಸತ್ಯನಾರಾಯಣ ಸರ್ ಅವರು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತಿದ್ದರು. ಹಾಗಾಗಿ ನೆಕ್ಸ್ಟ್ ಇಯರಿಂದ ಈಗ ಆಗಿರೋ ಪೂರ್ಣಗೊಂಡಿರೋ ಕಟ್ಟಡ 3 ಬ್ರಾಂಚಸ್ಗೆ ಸಾಕಾಗೋದ್ರಿಂದ 3 ಬ್ರಾಂಚಸ್ ಮಾತ್ರ ಓಪನ್ ಮಾಡ್ತಾ ಇದ್ದೀವಿ. ಒಂದು ಈಗ ಕೇಂದ್ರೀಯ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಪೋಸ್ಟ್ ಸ್ಯಾಂಕ್ಷನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಮತ್ತು ಏರೋನಾಟಿಕಲ್ ಇಂಜಿನಿಯರಿಂಗ್ನೂ ಕೂಡ ಈಗಾಗಲೇ ದೊರಕಿದೆ. ಮುಂದಿನ ವರ್ಷದಿಂದ ಪ್ರಾರಂಭ ಆಗೋದಕ್ಕೆ, ಹಾಗೆ ಇನ್ನೂ 6.5 ಕೋಟಿ ವೆಚ್ಚದಲ್ಲಿ ಇನ್ನು ಕಟ್ಟಡಗಳು ಪೂರ್ಣ ಆಗ್ತಾ ಇದೆ. ಈ ವರ್ಷ ಕಟ್ಟಡಗಳು ಪೂರ್ಣ ಆದಮೇಲೆ ಸೌಲಭ್ಯಗಳು ದೊರೆತ ತಕ್ಷಣ 2 ವಿಷಯಗಳಲ್ಲಿ ಮತ್ತೆ
ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮಾ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಮುಂದಿನ ವರ್ಷ ಅಥವಾ ನೆಕ್ಸ್ಟ್ ಆದರೆ ನೆಕ್ಸ್ಟ್ ಇಯರ್ನಲ್ಲಿ ಎಲ್ಲ ವಿದ್ಯುನ್ಮಾನ ವಿಭಾಗ ಅಂದರೆ ಎಲ್ಲ ENC ವಿಭಾಗ ಮತ್ತು ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಕೋರ್ಸ್ ಬರ್ತಾ ಇದೆ. ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಏನಾದರೂ ಸ್ಟಾರ್ಟ್ ಆದರೆ ನಮ್ಮಲ್ಲಿ ಅದು ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಪ್ರಪ್ರಥಮವಾದ ಸರ್ಕಾರಿ ಪಾಲಿಟೆಕ್ನಿಕ್ ಸಿರಾ ಪಾಲಿಟೆಕ್ನಿಕ್ ಆಗಿದೆ. ಇದನ್ನು ಹೇಳೋದಕ್ಕೆ ನನಗೆ ಮತ್ತೊಮ್ಮೆ ಹರ್ಷ ಹಾಗೂ ಹೆಮ್ಮೆ ಆಗ್ತದೆ. ಸರ್, ಈಗ ಹೊಸದಾಗಿ ಕಾಲೇಜ್ ಪ್ರಾರಂಭ ಆದಾಗ ಪೋಷಕರ ಒಂದು ಆತಂಕ ಇರುತ್ತೆ, ಹೇಗಿರುತ್ತೆ ಏನು, ಮತ್ತೆ ಟೀಚಿಂಗ್ ಸ್ಟಾಫ್ ಹೇಗಿರುತ್ತೆ, ಮತ್ತೆ ಫೆಸಿಲಿಟೀಸ್ ಹೇಗಿರುತ್ತೆ ಅಂತ, ಅದ್ರ ಬಗ್ಗೆ ಒಂದು ಭರವಸೆ ಹೇಳಬೇಕು. ಈಗಾಗಲೇ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಕೊಟ್ಟಿರೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ, ಎಲ್ಲ ಸ್ಟಾಫ್ಗಳು ಕೂಡ ನಿಯೋಜನೆ ಮೇಲೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ನಿಯೋಜನೆ ಅಂತಂದರೆ ನುರಿತ ಉಪನ್ಯಾಸಕರು, ಸರ್ಕಾರದಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ಗಳಲ್ಲಿ ಆಯ್ಕೆ ಆಗುವಂಥ ಉಪನ್ಯಾಸಕರು ಅತ್ಯುನ್ನತ ಶ್ರೇಣಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿರ್ತಾರೆ. ಸಾಕಷ್ಟು ಕಾಂಪಿಟೇಟಿವ್ ಫೀಲ್ಡ್ ಇರೋದ್ರಿಂದ ನಾವೆಲ್ಲ AICTE ಸ್ಕೇಲ್ ತಗೋತಾ ಇದ್ದೀವಿ, UGC ಈಕ್ವಲೆಂಟ್ ಆಗಿ. ಹಾಗಾಗಿ ತುಂಬ ನುರಿತ ಮತ್ತು ದಕ್ಷ ಉಪನ್ಯಾಸಕ ವರ್ಗ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಅಂಥದ್ರಲ್ಲಿ ಈ ಸಿರಾ ಬೆಂಗಳೂರಿಗೆ ಹತ್ತಿರ ಇದೆ ಮತ್ತು ಎಲ್ಲ ಸೌಲಭ್ಯಗಳಿರೋದ್ರಿಂದ ಸಾಕಷ್ಟು ಒಳ್ಳೆ ಉಪನ್ಯಾಸಕರು ಇಲ್ಲಿಗೆ ಬರೋದಕ್ಕೆ ಉತ್ಸುಕರಾಗಿದ್ದಾರೆ. ಹಾಗಾಗಿ ಅವರು ಬಂದವ್ರ ಹತ್ರ ಸೇವಾ ಮನೋಭಾವ ಮೂಡಿಸಿ ಒಳ್ಳೆಯ ಒಂದು ರಿಸಲ್ಟ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಮಕ್ಕಳು ಮುಂದಕ್ಕೆ ಬರೋದಕ್ಕೆ ನಾನು ಸತತ ಪರಿಶ್ರಮ ಪಟ್ಟು ಮಾಡ್ತೀನಿ ಅನ್ನೋ ಒಂದು ಭರವಸೆ ಇದೆ. ಹಾಗಾಗಿ ನಿಮಗೆ ಪ್ರಥಮ ವರ್ಷದಲ್ಲಿ ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗ್ಬೋದು. ಏನಪ್ಪ ಅಂತಂದರೆ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ, ಇಲ್ಲಿ ಬಂದ ತಕ್ಷಣ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲ ವಿಷಯಗಳು. ಏನಪ್ಪ ಅಂದರೆ ನಾವು ಉಪನ್ಯಾಸಕ್ಕೆ ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ಒಂದ್ಸತಿ ಇಂಗ್ಲೀಷಲ್ಲಿ ಹೇಳ್ತೀವಿ, ಅದಾದಮೇಲೆ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಈವನ್ ಡಿಕ್ಟೇಟ್ ಮಾಡಬೇಕಾದ್ರೆ ನೋಟ್ಸ್ನ ನಾವು ವಿತ್ ಸ್ಪೆಲ್ಲಿಂಗ್ ಡಿಕ್ಟೇಟ್ ಮಾಡ್ತೀವಿ. ಹಾಗಾಗಿ ಪೋಷಕರು ಯಾವುದೇ ಆತಂಕ ಪಡಬಾರ್ದು. ಯಾವುದೇ PUC ಹೋದರೆ ನಾವು ಡಿಪ್ಲೊಮಾಗೆ ಸೇರಿಸ್ಬಿಟ್ಟು ಇಂಥ ಕೀಳಿರಮೆ ಬೇಡ. ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಸೀಟ್ ತೊಗೊಂಡು ಪದವೀಧರರಾಗಿ ತುಂಬ ಒಳ್ಳೆಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಪಡೆದಿರೋ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ನನ್ನಲ್ಲಿ ಸಾಕಷ್ಟಿದೆ. ನನಗೆ ಈಗಾಗಲೇ ಒಂದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 32 ವರ್ಷ ಸರ್ವಿಸ್ ಆಗಿದೆ. ಹಾಗೆಯೇ ಒಂದು 26 ವರ್ಷ NCC ಆಫೀಸರ್ ಆಗಿಯೂ ಕೂಡ ಕೆಲಸ ಮಾಡಿದ್ದೀನಿ. ಒಂದು ರಾಷ್ಟ್ರದ ಬಗ್ಗೆ ಒಂದು ಗೌರವ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ, ಸಮಾಜದ ಕಳಕಳಿ ಎಲ್ಲ ಇರೋದ್ರಿಂದ ಇದು ನನ್ನ ಹುಟ್ಟೂರು ಸಿರಾ. ನಾನು ಸಾಕಷ್ಟು ಒಂದು ಇಂಟ್ರೆಸ್ಟ್ ತಗೊಂಡು ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅಭಿಪ್ರಾಯ. ಸರ್, ಕ್ಯಾಂಪಸ್ ಸೆಲೆಕ್ಷನ್ ಅದ್ರ ಬಗ್ಗೆ ಖಂಡಿತ ಮಾಡ್ತೀವಿ. ಈಗ ಯಾಕಂದರೆ ಫಸ್ಟ್ ಇಯರ್ ಆದ ಈಗ ಏನಪ್ಪ ಅಂತಂದರೆ AICTE ನಾಮ್ಸಲ್ಲೇ ಬಂದ್ಬಿಟ್ಟಿದೆ, ಅಷ್ಟು ಟೈಟ್ ಆಗಿಬಿಟ್ಟಿದೆ. ನಾವು ಬಿಡು ನಾವು ಮಾಡಲ್ಲ ಅಂದರೂ ನಮ್ಮ ಹತ್ರ ಮಾಡಿಸ್ತಾರೆ. AICTE ಮತ್ತು AICTEಯಲ್ಲಿ ಅನುಮೋದನೆ ಪಡಿಬೇಕು ಅಂದರೆ 2 ವರ್ಷ ಮಾತ್ರ ಈಗ ಫ್ರೀ ಬಿಟ್ಟಿದ್ದಾರೆ. ಮುಂದಿನ ವರ್ಷದಿಂದ NBA ಅಂತ ಬರುತ್ತೆ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅಂತ ಹೇಳ್ಬಿಟ್ಟು. ಆ NBAನಲ್ಲಿ ಅಕ್ರೆಡಿಟ್ ಆದರೆ ಮಾತ್ರನೇ ಕೇಂದ್ರ ಸರ್ಕಾರದಿಂದ ನಮಗೆ ಸಿಗತಕ್ಕಂಥ ಹಣಕಾಸು ಸಿಗುತ್ತೆ, ನೆರವು. ಇಲ್ಲ ಅಂತಂದರೆ ಹಣಕಾಸು ನೆರವು ಕೇಂದ್ರ ಸರ್ಕಾರದ್ದು ಬರೋದಿಲ್ಲ. ಹಾಗಾಗಿ ಆ ಒಂದು NBA ಅಪ್ಡೇಟ್ ಆಗಬೇಕು ಅಂತಂದ್ರೆ ಈಗ ಹೆಂಗೆ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ NAC ಅಂತ ಕೇಳಿದ್ದೀರಿ ನೀವು. ಆ NAC ಕಮಿಟಿ ಬಂದು ಅವರು ಅಪ್ರೂವಲ್ ಕೊಟ್ಟರೆ ಮಾತ್ರನೇ ಅವರಿಗೆ ಒಂದು ಕೇಂದ್ರದಿಂದ ಹಣಕಾಸಿಂದ ಒಂದು ಸಹಾಯ ಬರುತ್ತೆ. ಅದೇ ರೀತಿ ಇಲ್ಲೂ ಕೂಡ ನಾವು NBA ಅಪ್ಡೇಟ್ ಆದರೆ ನಮ್ಮ ಏನು ಡಿಪ್ಲೊಮಾ ಕೋರ್ಸ್ಗಳು ಅದರಲ್ಲಿ ನಾವು ಕೇಂದ್ರದಿಂದ ಸಾಕಷ್ಟು ಹಣಕಾಸಿನ ನೆರವು ಬರುತ್ತೆ. ಅದರಲ್ಲೂ ಅಪ್ಡೇಟ್ ಆಗಬೇಕು ಅಂದರೆ ನಾವು ಪ್ಲೇಸ್ಮೆಂಟ್ಸ್ ಎಲ್ಲಿರಬೇಕು, ನಾವು ಇದು ಪ್ಲೇಸ್ಮೆಂಟ್ ಆಗ್ತಾ ಇರ್ತೀವಿ. ಈಗ ಸಾಕಷ್ಟು ಈಗ ಈ ವಸಂತ ನರಸಾಪುರದಲ್ಲಿ ಈ ಇಂಡಸ್ಟ್ರಿಯಲ್ ಏರಿಯಾ ಇರೋದೇ ಇದು ಇಂಡಸ್ಟ್ರಿಯಲ್ ಕಾರಿಡಾರು, ಸಾಕಷ್ಟು ಹೊಸ ಹೊಸ ಇಂಡಸ್ಟ್ರೀಸ್ ಬರ್ತಾ ಇದೆ, ಪ್ಲೇಸ್ಮೆಂಟು ಆಗೋ ಒಂದು ಭರವಸೆ ನನಗಿದೆ. ಹಾಸ್ಟೆಲ್ ಅಂತಂದರೆ ಈಗ 2,18,00,000 ವೆಚ್ಚದಲ್ಲಿ ಈ ಒಂದು SCP-TSP ಯೋಜನೆಯಲ್ಲಿ ನಮ್ಮ ಸಂಸ್ಥೆಯ ಆವರಣದಲ್ಲಿ ಈಗಾಗಲೇ ಬಾಲಕಿಯರಿಗಾಗಿ ಅಂತ ಹೇಳಿ ಉದ್ದೇಶಿಸಿ ಒಂದು ಹಾಸ್ಟೆಲ್ ನಿರ್ಮಾಣ ಆಗ್ತಾ ಇದೆ. ಅದು ನಿರ್ಮಾಣದ ಹಂತದಲ್ಲಿದೆ. ನೆಲಮಹಡಿ ಈಗ ಒಂದು ರೂಫ್ ಲೆವೆಲ್ ತನಕ ಆಗಿದೆ. ಇನ್ನೊಂದು 2-3 ತಿಂಗಳೊಳಗಡೆಗೆ ಪೂರ್ಣಗೊಳಿಸ್ತೀವಿ ಅಂತ ಕಾಂಟ್ರಾಕ್ಟರ್ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಈಗ 2-3 ತಿಂಗಳಲ್ಲಿ ಈ ಒಂದು ಫಸ್ಟ್ ಸೆಮಿಸ್ಟರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅಥವಾ ಸೆಕೆಂಡ್ ಸೆಮಿಸ್ಟರ್ ಲೆವೆಲ್ಗೆ ಒಂದು ಹಾಸ್ಟೆಲ್ಲು ಒಂದು 80-100 ಜನ ಮಕ್ಕಳಿಗೆ ಒಂದು ಸ್ಥಳ. ಗರ್ಲ್ಸ್ ಹಾಸ್ಟೆಲ್ ಅಂತ ಇವಾಗ ಪ್ರಪೋಸ್ ಮಾಡಿದರೆ, ಹೆಣ್ಮಕ್ಳು ಯಾರೂ ಇಲ್ಲಿ ಪ್ರವೇಶ ಪಡೀಲಿಲ್ಲ ಅಂತಂದರೆ ಅದು ನ್ಯಾಚುರಲ್ ಆಗಿ ಬಾಯಿಸಿಕೊಡುತ್ತೆ. ಹಾಗಾಗಿ ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಡಿಪ್ಲೊಮಾ ಪ್ರವೇಶದಲ್ಲಿ ಎಲ್ಲ ಕಡೆನೂ ಇದ್ದ ಹಾಗೆ ಇಲ್ಲೂ ಕೂಡ 33% ಗರ್ಲ್ಸ್ ಕೋಟಾ ಇದೆ. ಪ್ರತಿಯೊಂದು ಈವನ್ ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ಲು ಮೂರಲ್ಲೂ ಕೂಡ 33% ಗರ್ಲ್ಸ್ ಕೋಟಾ ಇದೆ. ಹಾಗಾಗಿ ಸಾಕಷ್ಟು ಹೆಣ್ಮಕ್ಳು ಪ್ರವೇಶ ಪಡೀತಾರೆ.
ಇಲ್ಲಿ ಹಾಸ್ಟೆಲ್ಗಳನ್ನು ಕೂಡ ಅವರಿಗೆ ಪ್ರಾರಂಭ ಆದರೆ ಅನುಕೂಲತೆಗಳು ದೊರೆಯುತ್ತದೆ. ಸರ್, ಈಗ ಮೆಕ್ಯಾನಿಕಲ್ ಅಲ್ಲಿ 33% ಗರ್ಲ್ಸ್ ಕೋಟೆ ಇದೆಯಲ್ಲ, ಅದು ಭರ್ತಿ ಆಗಲೇ ಇಲ್ಲ ಅಂದ್ರೆ ಬಯಸ್ಕೋ ಫಸ್ಟ್ ಗರ್ಲ್ಸ್ಗೆ ಯಾವುದೇ ಸೀಟ್ ಆಗಲಿ, ಮೆಕ್ಯಾನಿಕಲ್ ಅಂತಲ್ಲ ಯಾವುದೇ ಕೋರ್ಸ್ ಆಗಲಿ, ಅದು ಫಸ್ಟ್ ಗರ್ಲ್ಸ್ಗೆ ರಿಸರ್ವ್ ಆಗಿರುತ್ತೆ. ಗರ್ಲ್ಸ್ ಕೋಟಾ ಫಿಲಪ್ ಆಗಲಿಲ್ಲ ಅಂದರೆ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಜನರಲ್ ಕೆಟಗರಿ. ಸೊ ಅದು ಬಾಯ್ಸ್ ಕ್ಯಾನ್ ಆಲ್ಸೋ. ಫೀಸ್ ಫೀಸ್ ಅತ್ಯಂತ ಕಡಿಮೆ, ಅತ್ಯಂತ ಕಡಿಮೆ. ನಿಮಗೆ ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ನೆಗ್ಲಿಜಿಬಲ್. ನೀವು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಬಿಟ್ರೆ, ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಬರೀ 830 ರೂಪಾಯಿ ಫೀಸ್ ಅಷ್ಟೇ ಫಸ್ಟ್ ಇಯರ್. ಈ ಒಂದಿಗೆ ನೀವು ಕನ್ನಡ ಜನರಲ್ ಮೆರಿಟ್ ಫುಲ್ ಫೀಸ್ ಕಟ್ತೀವಿ ಅಂದರೆ 4,000 ಚಿಲ್ಲರೆ, ಎಷ್ಟು 4,300 ಇದೆ ಫೀಸ್ ಬಗ್ಗೆ ಅಷ್ಟು. ಪ್ರತಿ ವರ್ಷ ನೀವು ಅದೇ ಈಗ ಡಿಪ್ಲೊಮಾ ಕೋಟಾ ನೀವು ಪ್ರೈವೇಟ್ ಪಾಲಿಟೆಕ್ನಿಕ್ಗಳಲ್ಲಿ ಅದು ಏನೋ 3 ತಿಂಗಳು ಇರ್ತಾನೆ, 6 ತಿಂಗಳು ಇರ್ತಾನೆ, 10,000 ರೂಪಾಯಿ ಸಂಬಳ ತಗೋತಾರೆ. ಅಂಥ ಮೇಸ್ಟ್ಗಳ ಹತ್ರ ಅವ್ರು ಪಾಠ ಮಾಡಿಸ್ತಾ ಇರ್ತಾರೆ ಪ್ರೈವೇಟ್ ಪಾಲಿಟೆಕ್ನಿಕ್ಗಳಲ್ಲಿ. ಅವರು ಅವರಿಗೆ ಒಂದು ಏನೋ ಸರ್ವೀಸು, ಅವ್ರಿಗೆ ಎಷ್ಟು ವರ್ಷ ಸರ್ವಿಸ್ ಆಗಿದೆ ಅಂತಲೂ ಒಂದು ಇರೋದಿಲ್ಲ. ಫ್ರೆಷರ್ಸ್ ಇರ್ತಾರೆ, ಎಷ್ಟು ಪಾಠ ಮಾಡಬೇಕು, ಎಷ್ಟು ಡೆಪ್ತ್ ಟೀಚ್ ಮಾಡಬೇಕು ಅನ್ನೋ ಒಂದು ಅನುಭವ ಇರೋದಿಲ್ಲ, ಅನುಭವದ ಕೊರತೆ ಇರುತ್ತೆ. ಅಂಥ ಮೇಸ್ಟ್ಗಳನ್ನ ಇಟ್ಕೊಂಡು ಇವತ್ತು ಒಂದು ಪಾಲಿಟೆಕ್ನಿಕ್ ಸೀಟು, ಇವನ್ ನೀವು SPT ಹೋದ್ರೆ, ಸಿದ್ಧಗಂಗಾ ಪಾಲಿಟೆಕ್ನಿಕ್ಗೆ ಹೋದ್ರೂ 50,000 ರೂಪಾಯಿ ಡೊನೇಷನ್ ಪ್ರತಿ ವರ್ಷ 50,000 ರೂಪಾಯಿ ಕಟ್ಟಬೇಕಾಗುತ್ತೆ ಫೀಸು. ಇವು ಬೇರೆ ಯಾವುದೇ ಪಾಲಿಟೆಕ್ನಿಕ್ ಹೋದ್ರೂ 30,000-40,000 ರೂಪಾಯಿ ಒಂದು ಸೀಟ್ ಇರುತ್ತೆ. ಇಲ್ಲಿ ಸ್ಕಾಲರ್ಶಿಪ್ ಇರುತ್ತೆ ಮಕ್ಕಳಿಗೆ, ಮತ್ತು ಫೀಸು ತುಂಬ ಅತ್ಯಂತ ಕಡಿಮೆ. ಅದರಲ್ಲೂ ಬಡ ಮಕ್ಕಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಪೂರ್ಣ ಉಚಿತ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಒಂದು ಸೌಲಭ್ಯ ಸರ್ಕಾರದಿಂದ ಮಕ್ಕಳಿಗೆ ಸಿಗ್ತಾ ಇದೆ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇದು 82nd ಪಾಲಿಟೆಕ್ನಿಕ್. ಗ್ರಂಥಾಲಯದ ಬಗ್ಗೆ ಹೇಳಬೇಕು ಅಂತಂದರೆ AICTE ನಾವ್ಸ್ ಪ್ರಕಾರ ಸುಮಾರು 800 ಬುಕ್ಸ್ಗಳು ಇರಬೇಕಾಗಿತ್ತು. ನಾ ಈಗಾಗಲೇ 963 ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ತರಿಸಿದ್ದೀನಿ ನಾನು. ಹಾಗೆಯೇ ಡಿಜಿಟಲ್ ಲೈಬ್ರರಿ ಅಂತ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದು 10 ಕಂಪ್ಯೂಟರ್ಗಳನ್ನ ತರಿಸ್ತಾ ಇದ್ದೀನಿ. ಆಮೇಲೆ ಈ ಬುಕ್ಸ್ನು, ಈ ಜರ್ನಲ್ಸು ಎಲ್ಲನ ಇವಾಗ ಸರ್ಕಾರದಿಂದ ಅನುದಾನ ಈಗ ಕೆಲವೇ ಇನ್ನೊಂದು 2-3 ತಿಂಗಳೊಳಗಡೆ ಬಿಡುಗಡೆ ಆಗುತ್ತೆ. ಹಾಗಾಗಿ ಅದರಲ್ಲಿ ಅದರೊಳಗಡೆಗೆ ನಾವು ಎಲ್ಲ ಪುಸ್ತಕಗಳನ್ನು ಮಕ್ಕಳಿಗೆ ಬೇಕಾಗೋಷ್ಟು ಎಲ್ಲ ಪುಸ್ತಕಗಳು ಇಲ್ಲೇ ನಮ್ಮ ಲೈಬ್ರರಿಯಲ್ಲಿ ಸಿಗುತ್ತೆ. ಹಾಗಾಗಿ ಲೈಬ್ರರಿ ಕಾರ್ಡ್ ಮಾಡಿಸ್ಕೊಂಡ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಅವನ್ನು ತೊಗೊಂಡೋಗಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೋದು, ಪರ್ಚೇಸ್ ಮಾಡೋ ಒಂದು ಅವಶ್ಯಕತೆಯೇ ಇರೋದಿಲ್ಲ. ಹಾಗೆಯೇ ಈ ಮಕ್ಕಳಿಗೆ ಏನಪ್ಪ ಅಂತಂದರೆ ಅವ್ರಿಗೆ ಮಾತಾಡಬೇಕಾದ್ರೆ ವೆಕಾಬ್ಯುಲರಿ ಇಂಪ್ರೂವ್ ಆಗಬೇಕು ಅಂತೇಳ್ಬಿಟ್ಟು ಈ ವರ್ಷದಿಂದ AICTEನವರು 2 ವರ್ಷದಿಂದ ತುಂಬ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ. ಲ್ಯಾಂಗ್ವೇಜ್ ಲ್ಯಾಬ್ ಅಂತೇಳಿನೇ ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ವೆಕಾಬ್ಯುಲರಿ ಇಂಪ್ರೂವ್ ಮಾಡೋದಕ್ಕೆ ಯಾವುದೇ ಒಂದು ಭಾಷೆ ಬಗ್ಗೆ ಹಿಡಿತಾ ಬರಬೇಕು ಅಂತ ಅಂದರೆ ಲ್ಯಾಂಗ್ವೇಜ್ ಲ್ಯಾಬ್. ಅದಕ್ಕೂ ಸುಮಾರು ಒಂದು 20 ಸಿಸ್ಟಮ್ ಇಟ್ಕೊಂಡು ಅದನ್ನು ಲ್ಯಾಂಗ್ವೇಜ್ ಲ್ಯಾಬ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಯಾವುದೇ ಪ್ರೈವೇಟ್ ಪಾಲಿಟೆಕ್ನಿಕ್ನಲ್ಲಿ ಈ ಒಂದು ಸೌಲಭ್ಯಗಳು ನಮ್ಮ ಸಿರಾ ತಾಲೂಕಿನಲ್ಲಿ ಅಲ್ಲ ತುಮಕೂರು ಡಿಸ್ಟಿಕ್ಟಲ್ಲಿ ಆಯ್ದ ಹಳೆ ಪಾಲಿಟೆಕ್ನಿಕ್ಗಳಲ್ಲಿ ಒಂದೋ ಎರಡರಲ್ಲ ಇರ್ಬೋದು ಅಷ್ಟೇ ಬಿಟ್ಟರೆ ಆ ಒಂದು ಸೌಲಭ್ಯಗಳೆಲ್ಲ ನಮ್ಮಲ್ಲಿ ಇರೋದು ತುಂಬ ಒಂದು ಹೆಮ್ಮೆ ವಿಷಯ ಅಂತ ಹೇಳಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.